ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳ. ರಾಜ್ಯದೆಲ್ಲೆಡೆ ನಾಮಿನೇಷನ್ ಅಬ್ಬರ. ರಿಲೀಸ್ ಆಯಿತು ಬಿಜೆಪಿಯ ಮೂರನೇ ಪಟ್ಟಿ. ಹಲವೆಡೆ ಭಿನ್ನಮತ, ಗಲಾಟೆ, ಕಲ್ಲು ತೂರಾಟ. ಮಾಜಿ ಸಚಿವ ಸಂಗಣ್ಣ ಬೆಳ್ಳುಬ್ಬಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ವಿಜಯಪುರ ಬಸವನ ಬಾಗೇವಾಡಿಯಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ರಾಷ್ಟೀಯ ಹೆದ್ದಾರಿ 218ರಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಪಟ್ಟಣ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿ 118 ಬಂದ್ ಆಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ನಡೆಸಿದ್ದಾರೆ. ಬೆಳ್ಳುಬ್ಬಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ವಿಜಯಪುರ ಬಸವನ ಬಾಗೇವಾಡಿಯಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ರಾಷ್ಟೀಯ ಹೆದ್ದಾರಿ 218ರಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿ 218 ಬಂದ್ ಆಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಬಸವನ ಬಾಗೇವಾಡಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ವರುಣಾದಲ್ಲಿ ಸಿದ್ದರಾಮಯ್ಯ ಯಡಿಯೂರಪ್ಪ ಪುತ್ರ ಮುಖಾಮುಖಿಯಾಗಿದ್ದಾಯಿತು. ಈಗ ಸಾಕಷ್ಟು ಕಾವೇರಿರುವ ಬಾದಾಮಿಯಲ್ಲಿ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಸ್ಪರ್ಧೆ ನಡೆಯುತ್ತಾ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಇನ್ನಿಬ್ಬರು ಪ್ರಬಲ ಬಿಜೆಪಿ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಬಾದಾಮಿಯಲ್ಲಿ ಸಿದ್ದರಾಮಯ್ಯಗೆ ಬಿಜೆಪಿ ಬಲಿಷ್ಠ, ಯಾರಾಗ್ತಾರೆ? ಸಿದ್ದರಾಮಯ್ಯ ಎದುರು ತೊಡೆ ತಟ್ಟುತ್ತಾರ ಯಡಿಯೂರಪ್ಪ? ಇಂಥದ್ದೊಂದು ಕುತೂಹಲ ಸಂದೇಶ ದೆಹಲಿ ಬಿಜೆಪಿ ಮೂಲದಿಂದ ಹೊರಬಿದ್ದಿದೆ. ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಜೊತೆ ಬಾದಾಮಿಯಲ್ಲೂ ನಿಲ್ತಾರೆ ಅಂತ ಸಿಎಂ ಪುತ್ರ ಯತೀಂದ್ರ ಅವರೇ ಟ್ವೀಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಬಾದಾಮಿಯಲ್ಲಿ ನೀವೇ ಸ್ಪರ್ಧೆ ಮಾಡಿ ಅಂತ ಯಡಿಯೂರಪ್ಪಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರಂತೆ. ಕುರುಬ ಬಿಟ್ರೆ ಬಾದಾಮಿಯಲ್ಲಿ ಲಿಂಗಾಯತರದ್ದೇ ಪ್ರಾಬಲ್ಯ, ಹೀಗಾಗಿ ನೀವೇ ನಿಲ್ಲಿ ಅಂತಿದ್ದಾರೆ. ಆದ್ರೆ ಯಡಿಯೂರಪ್ಪ ನಾ ಒಲ್ಲೆ ಅಂತಿದ್ದಾರಂತೆ. ಬಾದಾಮಿಗೆ ವಿಜಯ್ ಸಂಕೇಶ್ವರ್ ನಿಲ್ಲಲು ಒಪ್ಪಿಸಲು ಆದೇಶ. ಸಂಕೇಶ್ವರ್ ಒಪ್ಪದಿದ್ರೆ ಶ್ರೀರಾಮುಲುಗೆ ಬಾದಾಮಿ ಟಿಕೆಟ್. ಯಡಿಯೂರಪ್ಪ ಒಂದು ವೇಳೆ ಒಪ್ಪದಿದ್ರೆ ರಾಜ್ಯಸಭೆ ಅಭ್ಯರ್ಥಿಯಾಗಿದ್ದ ಬಿಜೆಪಿಯ ವಿಜಯ್ ಸಂಕೇಶ್ವರ್ಗೆ ಟಿಕೆಟ್ ಕೊಡಲು ಬಿಜೆಪಿ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಸಂಕೇಶ್ವರ್ ನಿಂತ್ರೆ ಆಕಾಂಕ್ಷಿಗಳನ್ನ ಕಟ್ಟಿಹಾಕಬಹುದು, ಲಿಂಗಾಯತ ಮತಗಳನ್ನ ಸೆಳೆಯಬಹುದು ಅನ್ನೋ ಲೆಕ್ಕಾಚಾರ ಅಮಿತ್ ಶಾ ರದ್ದು. ಅಷ್ಟೇ ಅಲ್ಲ, ವಿಜಯ್ ಸಂಕೇಶ್ವರ್ ಅವರನ್ನ ಒಪ್ಪಿಸಿ ಅಂತ ಅನಂತ್ ಕುಮಾರ್ ಪ್ರಹ್ಲಾದ್ ಜೋಶಿಗೆ ಸಂದೇಶ ರವಾನೆಯಾಗಿದೆ. ಒಂದು ವೇಳೆ ವಿಜಯ್ ಸಂಕೇಶ್ವರ್ ಒಪ್ಪದಿದ್ರೆ ಮೊಳಕಾಲ್ಮೂರು ಜೊತೆ ಬಾದಾಮಿಯಲ್ಲಿ ಶ್ರೀರಾಮುಲುರನ್ನ ನಿಲ್ಲಿಸೋ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಶ್ರೀರಾಮುಲು ಹೇಳಿದ್ದು ಹೀಗೆ. ಅವರು ಏನು ಭಯಪಟ್ಟು ಮತ್ತೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾನ? ಇವತ್ತು ಒಬ್ಬ ಮುಖ್ಯಮಂತ್ರಿ ಆದಂತ ಅಭ್ಯರ್ಥಿ ಒಂದು ಕ್ಷೇತ್ರದಲ್ಲೇ ಗೆಲ್ಲಬೇಕಾದ್ರಿಗಿನ ಇಷ್ಟೊಂದು ಸಾಹಸ ಹರಸಾಹಸ ಮಾಡಂತ ಟೈಮಲ್ಲಿ ಇನ್ನ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಂತ ಯಾರು? ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ಅದನ್ನ ನೆಲ ಕಚ್ಚಿಕೊಂಡ್ಬಿಟ್ಟಿದೆ. ಇವತ್ತು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಇನ್ನು ಬಾದಾಮಿ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಬಗ್ಗೆ ಬಿಜೆಪಿ ನಾಯಕರು ಹೇಳಿದ್ದಿಷ್ಟು. ನಾಳೆ ರಾಹುಲ್ ಜೊತೆ ಚರ್ಚಿಸಿ ಫೈನಲ್ ಮಾಡ್ತೀವಿ. ಇಲ್ಲ, ನನಗೆ ಬಾದಾಮಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯವರು ಇವರೆಲ್ಲರೂ ಕೂಡ ನಿಲ್ಲಬೇಕು ಅಂತೇಳಿ ಬಹಳ ಒತ್ತಡ ಆಗ್ತಾ ಇದ್ದಾರೆ. ನಾನು ಬೇಡ ಅಂತ ಹೈಕಮಾಂಡ್ಗೆ ಹೇಳ್ಬಿಟ್ಟಿದೆ, ನಾನು ನಿಲ್ಲಲ್ಲ ಅಂತ ಹೇಳಿ. ನಾನು ಈ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನೇ ಮತ್ತೆ ಹೈಕಮಾಂಡ್ಗೆ ತಿಳಿಸ್ತೀನಪ್ಪ. ವಾಟ್ ಎವರ್ ಹೈಕಮಾಂಡ್ ಸೇಸ್ ಐ ವಿಲ್ ಗೋ ಬೈ, ಐ ವಿಲ್ ಅಬೈಡ್ ಬೈ ಇಟ್ ಅಂತ ಹೇಳಿದ್ದೀನಿ. ಟುಮಾರೋ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ರಾಹುಲ್ ಜಿ. ಬಾದಾಮಿಗೆ ಬಿಜೆಪಿ ಸಮರ್ಥ ಅಭ್ಯರ್ಥಿ ಬರ್ತಾರೆ, ಕಾದು ನೋಡಿ. ಅವರು ಸ್ಪರ್ಧೆ ಮಾಡಲಿ ಬಾದಾಮಿಯಿಂದ, ಅವರನ್ನು ಸೋಲಿಸುವಂತ ಒಬ್ಬ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಬಾದಾಮಿಯಲ್ಲಿ ಕಣಕ್ಕಿಳಿಸುತ್ತೆ, ಅದು ನೀವು ಕಾದು ನೋಡಿ. ಬಾದಾಮಿ ಚಾಮುಂಡೇಶ್ವರಿಯಲ್ಲೂ ಸಿದ್ದರಾಮಯ್ಯ ಗೆಲ್ಲಲ್ಲ. ಅವರು ಬಾದಾಮಿಗೆ ಹೋಗ್ಲಿ, ಸರಿಯಾದಂತ ಅಭ್ಯರ್ಥಿ ಆಗ್ತೇವೆ ಅಥವಾ ಚಾಮುಂಡೇಶ್ವರಿಲಾಗ್ಲಿ, ಯಾವ ಕಾರಣಕ್ಕೂ ಈ ಬಾರಿ ಸಿದ್ದರಾಮಯ್ಯನವರಾಗ್ಲಿ, ವರುಣಾದಲ್ಲಿ ಅವ್ರ ಮಗ ಆಗ್ಲಿ, 100ಕ್ಕೆ 100 ಗೆಲ್ಲೋದಿಲ್ಲ.
ಅದಕ್ಕೆ ಏನ್ ಬೇಕೋ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸೋಲಿನ ಭಯದಿಂದಲೇ ಸಿದ್ದರಾಮಯ್ಯ ಎರಡು ಕಡೆ ಸ್ಪರ್ಧೆ. ಎರಡು ಮನಸ್ಸಿನಿಂದ ಅವರೇನ್ ಮಾಡೋದನ್ನ ಎಂಟತ್ತು ದಿನಗಳ ಕಾಲ ಏನ್ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ರು, ಆ ಚುನಾವಣಾ ಪ್ರಚಾರದಲ್ಲಿ ಜನಬೆಂಬಲ ಇಲ್ಲದೆ ಇರೋದ್ರಿಂದ ಇವತ್ತು ಬಾದಾಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡ ಇಬ್ರು ಸೇರಿದ್ರೆ ಯಾರು ಕೂಡ ಗೆಲ್ಲಕ್ಕೆ ಆಗೋದಿಲ್ಲ ಅಂತಕ್ಕಂತ ಭಾವನೆ ಬಂದಿದ್ರಿಂದ ಇವತ್ತು ಹತ್ತು ಕರೆದು ಬಾದಾಮಿಗೆ ಹೋಗ್ತಾ ಇದೆ. ಸಿಎಂ ಬಾದಾಮಿಗೆ ಬಂದ್ರೆ ಯಾವ ಗಾಳಿಯೂ ಬೀಸಲ್ಲ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಅವರು ಸ್ವಂತ ಆಸೆ ಬರ್ತಿರೋ ತಮ್ಮೆಲ್ಲ ಸಿದ್ದರಾಮಯ್ಯ ಅವ್ರ ಮುಖಾಂತರ ಆಸೆ ಬರ್ಬೇಕಾದ್ರೆ ತಾಕತ್ತಿದ್ರ ತಾವೇ ನಿಂತು ಸಂಪುಟನಾಗ ಆರಿಸಿ ಬರ್ತಾನೆ ಸ್ವಲ್ಪ ಕಲಿಬೇಕು. ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಅವರ ಒಂದು ಗಾಳಿ ಬೀಸ್ತದ, ಅದು ಯಾವ ಗಾಳಿನೂ ಬೀಸುದಿಲ್ಲ. ಈಗ ಗಾಳಿಗಳು ಎಲ್ಲ ಬಿಸಾಗ್ಯಾವು. ಈಗ ಓನ್ಲಿ ಬಿಜೆಪಿ ಗಾಳಿ, ಮೋದಿ ಗಾಳಿ, ಯಡಿಯೂರಪ್ಪ ಗಾಳಿ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅಂದಮೇಲೆ ಬಿಜೆಪಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಈ ಮಧ್ಯೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ನಿಂದ ಹನುಮಂತಪ್ಪ ಮಾವಿನ ಮರದ ಅಖಾಡಕ್ಕೆ ಇಳಿಯಲಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲೂ ಘಟಾನುಘಟಿಗಳ ಫೈಟ್ ಜೋರಾಗಿತ್ತು. ಸಾವಿರಾರು ಬೆಂಬಲಿಗರೊಂದಿಗೆ ಬಂದು ಸಿಎಂ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಸಿದ್ರು. ಇತ್ತ ಜೆಡಿಎಸ್ನ ಜಿಟಿ ದೇವೇಗೌಡ ಸಹ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಉಮೇದುವಾರಿಕೆ ಸಲ್ಲಿಸಿದ್ರು. ಸೈಲೆಂಟ್ ಆಗಿ ಬಂದ ಯತೀಂದ್ರ ಅಪ್ಪನ ಜೊತೆಗೆ ನಾಮಿನೇಷನ್ ಫೈಲ್ ಮಾಡಿದ್ರು. ಚುನಾವಣಾ ರಣರಂಗವಾಯಿತು ಚಾಮುಂಡೇಶ್ವರಿ ಕ್ಷೇತ್ರ. ಸಿಎಂ ಸಿದ್ದರಾಮಯ್ಯ ಜಿಟಿಡಿ ನಾಮಪತ್ರ ಸಲ್ಲಿಕೆ ಫೈಟ್. ಮೈಸೂರಿನಲ್ಲಿ ಸಿಎಂ ಬೆಂಬಲಿಗರು ವರ್ಸಸ್ ಜಿಟಿಡಿ ಬೆಂಬಲಿಗರು. ಶುಭ ಶುಕ್ರವಾರವಾದ ಮೊರೆ ಹೋದ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ನಾಮಪತ್ರಿಕೆ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೆಳಗ್ಗೆಯೇ ಸಿದ್ದರಾಮಯ್ಯ ಹುಂಡಿಗೆ ಬಂದ ಸಿಎಂ ಮನೆ ದೇವರು ಸಿದ್ದರಾಮೇಶ್ವರರಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಹೋದ ಸಿಎಂ ನಾಡದೇವತೆ ಚಾಮುಂಡಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಕೋಟೆ ಆಂಜನೇಯ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಸಿದ್ರು. ಜನರು ಚಾಮುಂಡೇಶ್ವರಿ ಅದು ನಾನು ತೀರ್ಮಾನ ತಗೊಂಡ ಮೇಲೆ ಚಾಮುಂಡೇಶ್ವರಿ ಮತದಾರರು ಅವರಿಗೆಲ್ಲ ಖುಷಿಯಾಗಿದೆ. ಸಿಎಂ ಸಿದ್ದರಾಮಯ್ಯರಿಗೆ ಬಿಗ್ ಫೈಟ್ ನೀಡೋ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡ ಸಹ ಹಿಂದೆ ನಾಮಪತ್ರ ಸಲ್ಲಿಸುವ ಮೂಲಕ ಸವಾಲ್ ಹಾಕಿದ್ದಾರೆ. ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಜಿಟಿಡಿ. ಬಳಿಕ ಕೋಟೆ ಆಂಜನೇಯ ದೇಗುಲಕ್ಕೆ ಬಂದು ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ನಂತರ ಸಾವಿರಾರು ಜೆಡಿಎಸ್ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಕೋಟೆ ಆಂಜನೇಯ ದೇಗುಲಕ್ಕೆ ಸಿಎಂ ಬೆಂಬಲಿಗರು ಹಾಗೂ ಜಿಟಿಡಿ ಬೆಂಬಲಿಗರು ಮುಖಾಮುಖಿಯಾಯಿತು. ಕಾಂಗ್ರೆಸ್ ನಾಯಕರು ಮೆರವಣಿಗೆಗೆ ಅವಕಾಶ ಕೇಳಿದ್ರು, ಆದರೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಇದರಿಂದ ಸ್ಥಳದಲ್ಲಿ ಉದ್ವೇಗ ವಾತಾವರಣ ನಿರ್ಮಾಣವಾದ ಹಿನ್ನೆಲೆ ಬೆಂಬಲಿಗರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇತ್ತ ವಾರಣ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನಾಮಪತ್ರ ಸಲ್ಲಿಸಿದ್ರು. ಸೈಲೆಂಟ್ ಆಗಿ ಬಂದ ಯತೀಂದ್ರ ತಂದೆ ಜೊತೆಯೇ ನಾಮಪತ್ರ ಸಲ್ಲಿಸಿದ್ರು. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇವತ್ತು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿ ಮೂರು ಪಕ್ಷಗಳಿಂದ ನೂರಾರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ ಶತಕೋಟಿ ವೀರರು ಇದ್ದಾರೆ, ಕೋಟಿ ಕುಳಗಳು ಇದ್ದಾರೆ. ಅತಿ ಹೆಚ್ಚು ಆಸ್ತಿ ಘೋಷಣೆ ಮಾಡಿರೋರು ಅಂದ್ರೆ ನಂದೀಶ್ ರೆಡ್ಡಿ. ಕೆಆರ್ಪುರಂ ಬಿಜೆಪಿ ಅಭ್ಯರ್ಥಿ ನಂದೀಶ್ ರೆಡ್ಡಿ 300 ಕೋಟಿಯ ಒಡೆಯ. ಇದನ್ನ ಅವರು ನಾಮಿನೇಷನ್ ಫೈಲ್ ಸಂದರ್ಭದಲ್ಲೂ ಕೂಡ ತಮ್ಮ ಆಸ್ತಿ ವಿವರವನ್ನು ಸಲ್ಲಿಸಿದ್ದಾರೆ. ಚರಾಸ್ತಿ 47 ಕೋಟಿ, 2013ರಲ್ಲಿ 118 ಕೋಟಿಯನ್ನ ಅವರು ಘೋಷಿಸಿದ್ರು. ನಂದೀಶ್ ರೆಡ್ಡಿ 5 ವರ್ಷಗಳಲ್ಲಿ 3 ಪಟ್ಟು ಅವರ ಆಸ್ತಿ ಹೆಚ್ಚಳ ಆಗಿದೆ. ಇನ್ನು 116 ಕೋಟಿ ಆಸ್ತಿಯನ್ನ ಶಾಮನೂರು ಶಿವಶಂಕರಪ್ಪ ಘೋಷಿಸಿದ್ದಾರೆ. 63 ಕೋಟಿ ರೂಪಾಯಿ ಸಾಲ, 30 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ, 36 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಸಂಕೀರ್ಣ, 1.57 ಕೋಟಿ ರೂಪಾಯಿ ಮೌಲ್ಯದ 18.39 ಲಕ್ಷ ರೂಪಾಯಿ ನಗದು, 11.28 ಕೋಟಿ ರೂಪಾಯಿ ಬ್ಯಾಂಕ್ ಠೇವಣಿ. ಇನ್ನು ಕಳೆದ ಬಾರಿ 67 ಕೋಟಿ ಆದಾಯವನ್ನ ಹೇಳಿದ್ರು, ಅದರ ಜೊತೆಗೆ 18 ಕೋಟಿ ಸಾಲವನ್ನು ಕೂಡ ಅವರು ಘೋಷಣೆ ಮಾಡಿದ್ರು. ಇನ್ನು ಚಿಕ್ಕಪೇಟೆ ಬಿಜೆಪಿ ಅಭ್ಯರ್ಥಿ ಉದಯ್ ಗರುಡಾಚಾರ್ 107 ಕೋಟಿ ರೂಪಾಯಿ ಒಡೆಯ. ಚರಾಸ್ತಿ 50 ಕೋಟಿ, ಸ್ಥಿರಾಸ್ತಿ 57 ಕೋಟಿ. ಇನ್ನು 2.74 ಕೋಟಿ ಮೌಲ್ಯದ ಚಿನ್ನ ಉದಯ್ ಅವರ, ಗರುಡಾಚಾರ್ ಅವರ ಪತ್ನಿ ಹೆಸರಲ್ಲಿ.
30 ಕೋಟಿ ಆಸ್ತಿ ಇದೆ, ಚರಾಸ್ತಿ 27 ಕೋಟಿ, ಸ್ಥಿರಾಸ್ತಿ 2.1 ಕೋಟಿ, 1.74 ಕೋಟಿ ರೂಪಾಯಿಯಷ್ಟು ಚಿನ್ನಾಭರಣ ಇದೆ. ಇನ್ನು ಎಂಟಿಬಿ ನಾಗರಾಜ್ 708 ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ. ಪತ್ನಿ ಹೆಸರಲ್ಲಿ 306 ಕೋಟಿ ಆಸ್ತಿ ಇರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. 2013ರಲ್ಲಿ ಒಟ್ಟು 470 ಕೋಟಿ ಇತ್ತು, ಈಗ 520 ಕೋಟಿ ಘೋಷಣೆ ಮಾಡಿದ್ದಾರೆ. ಕುಟುಂಬದ ಒಟ್ಟು ಸಾಲ 233 ಕೋಟಿ ಎಂದು ನಾಮಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಜಯನಗರ ಕ್ಷೇತ್ರದ ಅಭ್ಯರ್ಥಿ ಆನಂದ್ ಸಿಂಗ್ ಆಸ್ತಿ 125 ಕೋಟಿ ರೂಪಾಯಿ. 2013ರಲ್ಲಿ ಅವರ ಆಸ್ತಿ ಘೋಷಿತ ಆಸ್ತಿ ಮೌಲ್ಯ 104 ಕೋಟಿಯಷ್ಟಿತ್ತು. ಶತಕೋಟಿ ಶೂರ್ರನ್ನ ಬಿಟ್ರೆ ಕೋಟಿ ಕೋಟಿ ಆಸ್ತಿ ಘೋಷಣೆ ಮಾಡಿಕೊಂಡಿರೋರು ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಸಿಎಂ ಸಿದ್ದರಾಮಯ್ಯ ಅವರ ಆಸ್ತಿಯ ಒಟ್ಟು ಮೌಲ್ಯ 10.90 ಕೋಟಿ, ಕುಟುಂಬದ ಒಟ್ಟು ಚರಾಸ್ತಿ 4.71 ಕೋಟಿ, ಸ್ಥಿರಾಸ್ತಿ 15.65 ಕೋಟಿ. ಸಿಎಂ ಬಳಿ ಒಂದು ಕಾರು, 350 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ, ಪತ್ನಿ ಹೆಸರಲ್ಲಿ 540 ಗ್ರಾಂ ಚಿನ್ನ, 4.5 ಕೆಜಿ ಬೆಳ್ಳಿ ಇದೆ. ಪುತ್ರ ಯತೀಂದ್ರ ಹೆಸರಿನಲ್ಲಿ 610 ಗ್ರಾಂ ಚಿನ್ನ, 5.75 ಕೆಜಿ ಬೆಳ್ಳಿ ಇದೆ. ಸಿದ್ದರಾಮಯ್ಯ 2.59 ಕೋಟಿ, ಪತ್ನಿ 2.26 ಕೋಟಿ ಸಾಲಗಾರರಾಗಿದ್ದಾರೆ. ಇನ್ನು ಚಾಮರಾಜಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಜಮೀರ್ ಅಹಮದ್ 39.92 ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ. ಚರಾಸ್ತಿ 58.81 ಲಕ್ಷ, ಸ್ಥಿರಾಸ್ತಿ 39.34 ಕೋಟಿ, ಸಾಲ 22.78 ಕೋಟಿ. ಇನ್ನು ಪತ್ನಿ ಜವೇರಾ ಹೆಸರಲ್ಲಿ 18.93 ಲಕ್ಷ, ತಾಯಿ ಹೆಸರಲ್ಲಿ 22.69 ಲಕ್ಷ ಆಸ್ತಿ ಇದೆ. ಇವರು ಬೆನ್ಸ್ ಕಾರ್ನ ಒಡೆಯ. ಎಸ್ಎಸ್ಎಲ್ಸಿ ಅರ್ಥಕ್ಕೆ ಇವರು ಸ್ಥಗಿತಗೊಳಿಸಿದ್ದಾಗಿ ಅವರು ತಮ್ಮ ನಾಮಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಗೃಹ ಸಚಿವರ ಬಳಿ ಇರುವ ಚರಾಸ್ತಿಯ ಒಟ್ಟು ಮೌಲ್ಯ 17.14 ಕೋಟಿ, ಸ್ಥಿರಾಸ್ತಿಯ ಒಟ್ಟು ಮೌಲ್ಯ 37.21 ಲಕ್ಷ, ಕೋಟಿ. ಪತ್ನಿ ಹೆಸರಲ್ಲಿ ಮಾತ್ರ 1.5 ಕೆಜಿ ಚಿನ್ನ ಇದೆ, 9.5 ಕೆಜಿ ಬೆಳ್ಳಿ ಇದೆ. ರಾಮಲಿಂಗಾರೆಡ್ಡಿ ಚಿನ್ನದ ಉಂಗುರವನ್ನು ಹೊಂದಿಲ್ಲ, ಸರವನ್ನು ಹೊಂದಿಲ್ಲ. ಇನ್ನು ಹೊಳೆನರಸೀಪುರದ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ರೇವಣ್ಣ ಒಟ್ಟು 30 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ರೇವಣ್ಣ ಹೆಸರಿನಲ್ಲಿ 7.5 ಕೋಟಿ ಇದ್ರೆ ಪತ್ನಿ ಭವಾನಿ ಹೆಸರಲ್ಲಿ 22.8 ಕೋಟಿ ಆಸ್ತಿ ಇದೆ. ಇನ್ನು ಕುಟುಂಬ ಸದಸ್ಯರಿಗೆ 2.87 ಕೋಟಿ ಸಾಲವನ್ನು ಕೊಟ್ಟಿರುವ ಎಚ್ ಡಿ ರೇವಣ್ಣ, ದೇವೇಗೌಡರಿಗೆ 8.11 ಲಕ್ಷ, ತಾಯಿ ಚೆನ್ನಮ್ಮಗೆ 15.55 ಲಕ್ಷ ಸಾಲ ಕೊಟ್ಟಿದ್ದಾರೆ. ಇನ್ನು ಪತ್ನಿ ಭವಾನಿಗೆ 81.7 ಲಕ್ಷ ಸಾಲ ಕೊಟ್ಟಿದ್ದಾರೆ. ಮಗ ಸೂರಜ್ಗೆ 1.25 ಕೋಟಿ ಸಾಲ ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ಗೆ 47.36 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಎಚ್ ಡಿ ರೇವಣ್ಣ ಭವಾನಿ ಬಳಿ 3 ಕೆಜಿ ಚಿನ್ನ ಇದೆ, 25 ಕೆಜಿ ಬೆಳ್ಳಿ ಇದೆ. ಇನ್ನು ಮಾಯಕೊಂಡ ಜೆಡಿಎಸ್ ಅಭ್ಯರ್ಥಿ ಶೀಲಾ ನಾಯ್ಕ ಆಸ್ತಿ 4 ಕೋಟಿ, ಶೀಲಾ ನಾಯ್ಕ ಪತಿ ಎನ್ಆರ್ ನಾಯ್ಕ ಆಸ್ತಿ 3.75 ಕೋಟಿ. ಸಿಂಧನೂರು ಶಾಸಕ ಹಂಪನಗೌಡ ಬಳಿ ಒಟ್ಟು 1.35 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಗೆಲ್ಲೋಕೆ ರಾಜಕಾರಣಿಗಳು ಎಷ್ಟು ಬೇಕೋ ಅಷ್ಟು ಟ್ರಿಕ್ಸ್ ಮಾಡ್ತಾರೆ. ಇವತ್ತು ಶುಭ ಶುಕ್ರವಾರ ಅಂತ ಹಲವು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಹಿಂದೂ ಅಭ್ಯರ್ಥಿಗಳು ಮಸೀದಿ ಚರ್ಚ್ಗಳಿಗೆ ಹೋದ್ರು, ಮುಸ್ಲಿಂ ಅಭ್ಯರ್ಥಿಗಳು ದೇವಸ್ಥಾನಗಳಿಗೆ ಹೋದ್ರು. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಎಲೆಕ್ಷನ್ ಟೈಮ್ನಲ್ಲಿ ಜಮೀರ್ಗೆ ಹಿಂದೂ ಪ್ರೇಮ. ಜಮೀರ್ ಅಹಮದ್ ಚಾಮರಾಜಪೇಟೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ರು. ಆದರೆ ಮಸೀದಿಗೆ ಮೊದಲು ಹೋಗದೆ ಕೆಆರ್ ಮಾರ್ಕೆಟ್ನಲ್ಲಿರುವ ಜಲಕಂಠೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಮಂದಿರ ಮಸೀದಿಯಲ್ಲಿ ದಿನೇಶ್ ಗುಂಡೂರಾವ್. ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ನಾಮಪತ್ರ ಸಲ್ಲಿಸಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮೊದಲು ಚಿಕ್ಕಪೇಟೆ ವಿಶ್ವನಾಥ ಮಂದಿರಕ್ಕೆ, ಬವಹಾರ ಗಣಪತಿ ದೇಗುಲಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ರು. ಆಮೇಲೆ ತವಕಲ್ ಮಸ್ತಾನ್ ದರ್ಗಾಗೆ ಭೇಟಿ ಕೊಟ್ರು. ಗೃಹ ಸಚಿವ ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರೆ, ರಾಜರಾಜೇಶ್ವರಿ ನಗರದಿಂದ ಮುನಿರತ್ನಂ ನಾಯ್ಡು ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಕುತೂಹಲ ಅಂದ್ರೆ, ರಾಜರಾಜೇಶ್ವರಿ ನಗರದಿಂದ ಮುನಿರತ್ನಂ ವಿರುದ್ದ ಹುಚ್ಚ ವೆಂಕಟ್ ಪಕ್ಷೇತರರಾಗಿ ಅಖಾಡಕ್ಕೆ ಇಳಿದಿದ್ದು ನಾಮಿನೇಷನ್ ಹಾಕಿದ್ದಾರೆ. ಶಿವಾಜಿನಗರದ ಬಿಜೆಪಿ ಅಭ್ಯರ್ಥಿಯಾಗಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಾಮಪತ್ರ ಸಲ್ಲಿಕೆಗೂ ಮೊದಲು ಶಿವಾಜಿನಗರದ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರು.
ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಂದೀಶ್ ರೆಡ್ಡಿ ತಮಟೆ ವಾದ್ಯಗಳ ಜೊತೆ ಬಂದು ನಾಮಪತ್ರ ಸಲ್ಲಿಸಿದರು. ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಸಿದರು. ಚಿಕ್ಕಪೇಟೆ ಬಿಜೆಪಿ ಅಭ್ಯರ್ಥಿ ಉದಯ್ ಗರುಡಾಚಾರ್ ನಾಮಪತ್ರ ಸಲ್ಲಿಸಿದರು. ನಾಗಮಂಗಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಚಲುರಾಯಸ್ವಾಮಿ ನಾಮಪತ್ರ ಸಲ್ಲಿಸಿದರು. ಇದಕ್ಕೂ ಮೊದಲು ಪಟ್ಟಣದ ಸೌಮ್ಯಕೇಶ್ವರ ದೇವಾಲಯದಲ್ಲಿ ಪತ್ನಿ ಧನಲಕ್ಷ್ಮಿ ಜೊತೆ ಕಾಪಾಡಪ್ಪ ಅಂತ ಬೇಡಿಕೊಂಡ್ರು. ಮೇಲುಕೋಟೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ದಿವಂಗತ ಪುಟ್ಟಣ್ಣಯ್ಯ ಮಗ ದರ್ಶನ್ ಪುಟ್ಟಣ್ಣಯ್ಯ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮೊದಲು ತಂದೆ ಸಮಾಧಿಗೆ ನಮನ ಸಲ್ಲಿಸಿದರು. ಶ್ರೀರಂಗಪಟ್ಟಣದಲ್ಲಿ ಎಬಿ ರಮೇಶ್ ಬಂಡಿಸಿದ್ದೇಗೌಡ ನಾಮಪತ್ರ ಸಲ್ಲಿಸಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಚ್ಡಿ ರೇವಣ್ಣ ನಾಮಪತ್ರ ಸಲ್ಲಿಸೋಕ್ಕೂ ಮೊದಲು ನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರೆ ಮಡಿಕೇರಿ ಬಿಜೆಪಿ ಅಭ್ಯರ್ಥಿ ಅಪ್ಪಚ್ಚು ರಂಜನ್ ಚೌಡೇಶ್ವರಿ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿದರು. ದಾವಣಗೆರೆ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್, ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿಯಾಗಿ ಸಿಟಿ ರವಿ, ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್, ಅಫಜಲ್ಪುರದಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ನಾಳೆ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಾಳೆ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಚರ್ಚಿಸಿ ಅವರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾಂಗ್ರೆಸ್ ಸೇರುವ ಮುನ್ನ ಸಿಎಂ ಬಳಿ ಕೆಲ ಬೇಡಿಕೆಗಳನ್ನು ಅವರು ಇಡಲಿದ್ದಾರೆ. ಬೇಡಿಕೆ ಈಡೇರೋ ಭರವಸೆ ಸಿಕ್ಕರೆ ಕಾಂಗ್ರೆಸ್ ಸೇರ್ಪಡೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಅನ್ನ ಬೇಳೂರು ಗೋಪಾಲಕೃಷ್ಣ ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ಸೇರಿ ಸಾಗರ ಅಭ್ಯರ್ಥಿ ಕಾಗೋಡು ತಿಮ್ಮಪ್ಪಗೆ ಅವರು ಬೆಂಬಲವನ್ನ ನೀಡಲಿದ್ದಾರೆ. ಬೇಳೂರು ನಿರ್ಧಾರದಿಂದಾಗಿ ಇಡೀ ಶಿವಮೊಗ್ಗ ರಾಜಕೀಯ ಇದೀಗ ತಲ್ಲಣಗೊಂಡಿದೆ. ಸೋದರ ಮಾವ ಕಾಗೋಡನ್ನ ಬೆಂಬಲಿಸಿ ಬೇಳೂರು ಇದೀಗ ಒಂದು ಟಫ್ ಕಾಂಪಿಟೇಷನ್ ಅನ್ನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮಾವನ ಮೇಲಿನ ರಾಜಕೀಯ ಮುನಿಸನ್ನ ಅಂತ್ಯಗೊಳಿಸಿ ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿ ಬೆಂಬಲ ಕೊಡೋ ಒಂದು ಮನಸ್ಸನ್ನ ಮಾಡಿದ್ದಾರೆ. ಈ ಮೂಲಕ ಹರತಾಳು ಹಾಲಪ್ಪ ಅವರನ್ನ ಸೋಲಿಸೋದಕ್ಕೆ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲವನ್ನ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಮಾಡಿದ್ದಾರೆ. ತಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಬಹಿರಂಗವಾಗಿಯೇ ಯಡಿಯೂರಪ್ಪ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಇದೀಗ ಅವರು ಕಾಂಗ್ರೆಸ್ ಸೇರು ಚಿಂತನೆ ನಡೆಸಿದ್ದಾರೆ. ಬಿಜೆಪಿ ಮೂರನೇ ಪಟ್ಟಿ ರಿಲೀಸ್ ಆಗಿದೆ. ಆದರೆ ಮೂರನೇ ಪಟ್ಟಿಯಲ್ಲಿ 59 ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಿಸಲಾಗಿದ್ದು ಯಶವಂತಪುರ, ವರುಣ ಸೇರಿದಂತೆ 11 ಕ್ಷೇತ್ರಗಳಿಗೆ ಇನ್ನೂ ಯಾರಿಗೂ ಟಿಕೆಟ್ ಘೋಷಿಸಿಲ್ಲ. ಯಶವಂತಪುರ ಕ್ಷೇತ್ರದ ಟಿಕೆಟ್ ಸಂಸದೆ ಶೋಭಾ ಕರಂದ್ಲಾಜೆಗೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅತ್ತ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ಕೊನೆಗೂ ಎಸ್ ಎ ರಾಮದಾಸ್ಗೆ ಸಿಕ್ಕಿದೆ. ಇತ್ತ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಹಾವೇರಿ, ರಾಯಚೂರು, ತರೀಕೆರೆ ಸೇರಿದಂತೆ ಭಿನ್ನ ಮತ ಭುಗಿಲೆದ್ದಿದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ರೆ ನನಗೂ ಕುಮಟಾದಿಂದ ಟಿಕೆಟ್ ಕೊಡಿ ಎಂದು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ತಮ್ಮ ಆಪ್ತರೊಂದಿಗೆ ರಹಸ್ಯ ಸಭೆ ಕೂಡ ನಡೆಸಿದ್ದಾರೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಟಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.